ಎಲ್ಲರಿಗೂ ನಮಸ್ಕಾರ, ನಾನು ಸುಮ. ಇವತ್ತು ಮತ್ತೊಂದಿಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೈಲ್ ಕಟ್ಟು ಸ್ವಲ್ಪ ಮಂಡ ಆಗಿರುತ್ತೆ ನೋಡಿ, ಆವಾಗ ಮಾತ್ರೆ ಕವರ್ಗೆ ಇದು ಸ್ವಲ್ಪ ನಾವು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡೋದ್ರಿಂದ ನೈಲ್ ಕಟ್ಟರು ತುಂಬ ಶಾರ್ಪಾಗಿ ಕೂಡ ಆಗುತ್ತೆ ನೋಡಿ. ಈ ಥರ ಮಾಡಿಬಿಟ್ಟು ಸ್ವಲ್ಪ ನಾವು ವ್ಯಾಸ್ಲಿಯನನ್ನು ನೈಲು ತೆಗಿತೀವಿ ನೋಡಿ, ಅಲ್ಲಿ ಸ್ವಲ್ಪ ಸವರ್ಬಿಟ್ಟು ಇಡೋದ್ರಿಂದ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ. ನೆಕ್ಸ್ಟು ಬಂದುಬಿಟ್ಟು ಈ ಥರ ನಾವು ದಾರಗಳನ್ನು ಹಾಗೆ ಇಟ್ಬಿಟ್ಟಿರ್ತೀವಿ ನೋಡಿ. ಎಲ್ಲ ದಾರ ಬಿಚ್ಚಿ ಒಂದಕ್ಕೊಂದು ಗಂಟಾಗಿ ತುಂಬ ದಾರ ವೇಸ್ಟ್ ಆಗ್ತಾ ಇರುತ್ತೆ. ಆವಾಗ ನಾವು ಹಚ್ಕೋವಂಥ ಸ್ಟಿಕ್ಕರ್ನ ಎಲ್ಲಿ ದಾರ ಕಟ್ಟಾಗಿರುತ್ತೆ ನೋಡಿ ಅಲ್ಲಿ ಹಚ್ಚಿಡೋದ್ರಿಂದ ಗಂಟು ಕೂಡ ಬೀಳುವುದಿಲ್ಲ, ದಾರನೂ ಕೂಡ ತುಂಬ ನೀಟಾಗಿರುತ್ತೆ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಗಮ್ ಟೇಪ್ ತೊಗೊಂಡಿರ್ತೀವಿ ನೋಡಿ, ಗಮ್ ಟೇಪ್ ತೊಗೊಂಡು ಹಾಗೆ ಇಟ್ಬಿಟ್ಟಿರ್ತೀವಿ. ಒಂದೊಂದ್ಸರಿ ಕೈಯಲ್ಲಿ ಉಗುರಿರೋದಿಲ್ಲ, ತೆಗಿಯೋಕ್ಕಂತರೂ ಗೊತ್ತೇ ಆಗಲ್ಲ. ಆವಾಗ ಒಂದು ಪಿನ್ ತೊಗೊಂಡ್ಬಿಟ್ಟು ಲಾಸ್ಟಲ್ಲಿ ನಾವು ಎಲ್ಲಿ ಎಂಡಾಗಿರುತ್ತೆ ನೋಡಿ ಅಲ್ಲಿ ಪಿನ್ನನ್ನು ಹಾಕಿಬಿಟ್ಟು ಈ ಥರ ಹಾಕೋದ್ರಿಂದ ಬೇಗನೂ ಸಿಗುತ್ತೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಪೇಟಿಕೋಟ್ ದಾರ ಮತ್ತು ಪ್ಯಾಂಟ್ ದಾರ ಎಲ್ಲ ಆಚೆ ಬಂದಿರುತ್ತೆ ನೋಡಿ. ಆವಾಗ ಸೇಫ್ಟಿ ಪಿನ್ ಹೊಡ್ಕಿದ್ರೆ ಸೇಫ್ಟಿ ಪಿನ್ ಬೇಗ ಸಿಗೋದಿಲ್ಲ ನೋಡಿ. ಅದು ಅಲ್ಲದೆ ಸೇಫ್ಟಿ ಪಿನ್ ಹಾಕಬೇಕಾದ್ರೆ ಲೇಟ್ ಕೂಡ ಆಗುತ್ತೆ. ನೀವು ಪೆನ್ನಲ್ಲಿ ಈ ಥರ ದಾರ ಹಾಕಿ ಸ್ವಲ್ಪ ಮುಚ್ಚಳ ಗಟ್ಟಿಯಾಗಿ ಹಾಕೋದ್ರಿಂದ ಬೇಗನೂ ಕೂಡ ನಾವು ದಾರನ ಹಾಸ್ಬೋದು ನೋಡಿ. ತುಂಬ ಕೂಡ ಟೈಮ್ ಕೂಡ ಉಳಿಯುತ್ತೆ. ಎಲ್ಲರ ಹತ್ರ ಸಾಮಾನ್ಯವಾಗಿ ಪೆನ್ ಇದ್ದೇ ಇರುತ್ತೆ ನೋಡಿ. ಸೇಫ್ಟಿ ಪಿನ್ನು ಕೂಡ ಲೇಟ್ ಕೂಡ ಆಗುತ್ತೆ. ಆವಾಗ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ. ಈ ಥರ ನಾವು ಹಾಕೋದ್ರಿಂದ ತುಂಬ ಈಸಿಯಾಗಿ ಕೂಡ ಹಾಕ್ಬೋದು ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಆಚೆ ಹೋಗಬೇಕಾದ್ರೆ ಕುಂಕುಮ ಹಚ್ಕೋತೀವಿ ನೋಡಿ, ಮುಖ ಒರೆಸ್ದಾಗೆಲ್ಲ ಬೇಗನೆ ಹೋಗ್ಬಿಡುತ್ತೆ. ಆವಾಗ ನಾವು ಸ್ವಲ್ಪ ಲಿಪ್ ಬಾಂಬ್ ಅಥವಾ ವ್ಯಾಸ್ಲಿನ್ ತೊಗೊಂಡ್ಬಿಟ್ಟು ಹಚ್ಕೊಂಡು ಅದ್ರ ಮೇಲೆ ಕುಂಕುಮ ಹಚ್ಚೋದ್ರಿಂದ ಬೇಗ ಕೂಡ ಹಾಳಾಗೋದಿಲ್ಲ ನೋಡಿ. ನಾನು ಹಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಕುಂಕುಮ ಹಚ್ಕೊಂಡು ನಾವು ಆಚೆ ಹೋದರೆ ನಾವು ತೊಳೆಯೋವರೆಗೂ ಕುಂಕುಮ ಹೋಗೋದಿಲ್ಲ ನೋಡಿ. ನಾನು ಒರೆಸ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ, ಎಷ್ಟು ಚೆನ್ನಾಗಿ ಹಾಗೆ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಕನ್ನಡಕ ಯೂಸ್ ಮಾಡಿಬಿಟ್ಟು ಬಾಕ್ಸ್ನ ಹಾಗೆ ಬಿಸಾಕಿರ್ತೀವಿ ನೋಡಿ. ಆ ಬಾಕ್ಸ್ನ ಬಿಸಾಕೋ ಬದಲು ಲಿಪ್ಸ್ಟಿಕ್ಕು ಮತ್ತು ಐಲೈನರು ಎಲ್ಲನೂ ನಾವು ಇಟ್ಕೋಬೋದು. ಹಚ್ಕೊಳ್ಳುವಂಥ ಸ್ಟಿಕ್ಕರು ಬ್ಯಾಗಲ್ಲಿ ಬಿಸಾಕ್ಬಿಟ್ರೆ ಬೇಗ ಸಿಗೋದಿಲ್ಲ ನೋಡಿ. ಈ ಥರ ನಾವು ಮಾಡೋದ್ರಿಂದ ಒಂದೇ ಕಡೆ ಇರುತ್ತೆ, ಬೇಗನೂ ಕೂಡ ಇರುತ್ತೆ ನೋಡಿ. ಇದರಲ್ಲಿ ಸೇಫ್ಟಿ ಪಿನ್ನು ಕೂಡ ಹಾಕ್ಬೋದು, ಹಾಗೆ ನೀವು ಮ್ಯಾಚಿಂಗ್ ಕಿವಿಯೋಲೆಗಳಿದ್ದರೂ ಕೂಡ ಇದರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಬ್ಯಾಗಲ್ಲಿ ಹಾಕೋದ್ರಿಂದ ಒಂದೇ ಹತ್ರ ಇರ್ತವೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಕೊಡೆ ಸೈಡ್ ಬಟನ್ನು ಕಿತ್ತೋಗ್ಬಿಟ್ಟಿರುತ್ತೆ ನೋಡಿ. ಆಚೆ ತೊಗೊಂಡು ಹೋದಾಗೆಲ್ಲ ಕೊಡೆ ಹರಡೋಗ್ಬಿಡುತ್ತೆ. ಆವಾಗ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಈ ಥರ ನೀಟಾಗಿ ಸುತ್ತಬಿಟ್ಟು ಒಂದು ಮೆಟಲ್ ಬಳೆನ ಹಾಕಿಡೋದ್ರಿಂದ ನೀಟಾಗಿ ಕೂಡ, ಕಾಜಿನ ಬಳೆ ಹಾಕಬೇಡಿ. ಕಾಜಿನ ಬಳೆ ನಾವು ಆಚೆ ಹೋದಾಗ ಎಲ್ಲಾದರೂ ಕೆಳಗಡೆ ಬಿದ್ದರೆ ಒಡೆದೋಗ್ಬಿಡತ್ತೆ. ಈ ಥರ ಯಾವುದಾದ್ರೂ ಒಂದು ಮೆಟಲ್ ಬಳೆ ಇದ್ದರೆ ಈ ಥರ ಹಾಕಿಬಿಟ್ಟು ಇಡೋದ್ರಿಂದ ನೀಟಾಗಿ ಕೂಡ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿಬಿಟ್ಟು ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ನೆಕ್ಸ್ಟು ನಾವು ಕುಕ್ಕರಲ್ಲಿ ಬೇಳೆ ಅಥವಾ ಅನ್ನಕ್ಕಿಟ್ಟಾಗ ನೀರು ಸೋರ್ತಾ ಇರುತ್ತೆ ನೋಡಿ. ನಾವು ಅಳತೆ ಮಾಡಿ ಸ್ವಲ್ಪ ನೀರು ಕಡಿಮೆ ಹಾಕೋದ್ರಿಂದ ನೀರು ಬೀಳುವುದಿಲ್ಲ. ಹಾಗೆ ಸ್ವಲ್ಪ ನಾವು ಅವಾಗವಾಗ ಈ ಥರ ಕೊಬ್ಬರಿ ಎಣ್ಣೆನೂ ಕೂಡ ಅಲ್ಲಿ ಹೋಲ್ ಇರುತ್ತೆ ನೋಡಿ, ಅಲ್ಲಿ ಹಾಕಿ ಸ್ವಲ್ಪ ವಯಸ್ಸರಿಗೂ ಕೂಡ ನಾವು ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನೀರು ಕೂಡ ಆಚೆ ಬಿಡಲ್ಲ. ಆದಷ್ಟು ನೀವು ಸರಿಯಾಗಿ ಅಳತೆಗೆ ನೀರು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸೋದ್ರಿಂದ ನೀರು ಕೂಡ ಬೀಳೋದಿಲ್ಲ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಅದರಿಂದ ಒಳ್ಳೆ ಟಿಪ್ಸ್ ಇದೆ ನೋಡ್ಬೋದು ನೀವು. ಒಂದು ತೆಂಗಿನಕಾಯಿ ಚಿಪ್ ತೊಳಿ, ಅದರೊಳಗಡೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿಬಿಟ್ಟು ಈರುಳ್ಳಿ ಸಿಪ್ಪೆನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಅದರಲ್ಲಿ ಒಂದು ಪಲಾವ್ ಎಲೆ ಹಾಕಿ ತೆಂಗಿನ ಮೇಲಿರುವಂಥ ಜುಬ್ರಾನೂ ಕೂಡ ಹಾಕಿಬಿಟ್ಟು ಈಗ ನಾವು ಕರ್ಪೂರ ಹಚ್ಚೋದ್ರಿಂದ ಮನೇಲಿ ತುಂಬ ಸೊಳ್ಳೆಗರಿರುತ್ತೆ ನೋಡಿ ಡೇ ಟೈಮಲ್ಲಿ. ಇವಾಗ ಡೆಂಗ್ಯೂ ಕೂಡ ಜಾಸ್ತಿ ಆಗಿದೆ. ಈರುಳ್ಳಿಯಲ್ಲಿರುವಂಥ ಪವರ್ಗೆ ಸ್ವಲ್ಪ ಸೊಳ್ಳೆ ಅವಾಯ್ಡ್ ಆಗ್ತವೆ ನೋಡಿ, ಸತ್ತೋಗ್ಬಿಡ್ತವೆ. ಈ ಥರ ಹೊಗೆ ಕೂಡ ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ನಮಗೆ. ಈ ಥರ ನೀವು ವಾರದಲ್ಲಿ ಒಂದು ಎರಡು ಸರಿ ಹಚ್ಚಿ ಮನೆಯಲ್ಲಿ ಒಳ್ಳೆ ಘಮ್ ಅಂತ ಪರಿಮಳ ಕೂಡ ಇರುತ್ತೆ. ಹಾಗೆ ನಮಗೆ ಯಾವ ಕೆಮಿಕಲ್ ಇಲ್ಲದೇ ಸೊಳ್ಳೆ ಕೂಡ ಓಡಿಸ್ಬೋದು. ಈ ಎಲ್ಲ ನಿಮಗೆ ಟಿಪ್ಸ್ಗಳು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಾನು ಮತ್ತೆ ಇದೇ ಥರ ಮತ್ತೊಂದಿಷ್ಟು ಟಿಪ್ಸ್ಗಳೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ. ಯಾವಾಗಲೂ ನಗ್ತಾ ಇರಿ, ಇನ್ನೊಬ್ಬರನ್ನ ನಗಿಸ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.